ಕಾಲ ವಿಳಂಬಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ಮೇಲ್ಮನವಿಯನ್ನು ಸಲ್ಲಿಸುವಾಗ ಉಂಟಾಗಿರುವಂಥ ಕಾಲ ವಿಳಂಬವನ್ನು ಮನ್ನಿಸುವಂತೆ ಕೋರಿ ಮೇಲ್ಮನವಿಯನ್ನು ಸಲ್ಲಿಸಿದರೆ ಅಂಥ ಸಂದರ್ಭದಲ್ಲಿ ಆ ಮೇಲ್ಮನವಿಗೆ ಸಂಬಂಧಿಸಿದಂತೆ ಆದೇಶವನ್ನು ಹೊರಡಿಸದ ಹೊರತು ಮುಖ್ಯ ಅರ್ಜಿ ಏನಿರ್ತದೆ, ಮೇಲ್ಮನವಿ ಏನಿರ್ತದೆ, ಅದರ ಮೇಲೆ ಮಾಡುವಂಥ ಆದೇಶ ಶೂನ್ಯವಾಗಿರುತ್ತೆ ಅಂಥೇಳಿ ಕರ್ನಾಟಕ ಹೈಕೋರ್ಟ್ ತನ್ನ ತೀರ್ಪನ್ನು ಶ್ರೀಮತಿ ಹುಚ್ಚಮ್ಮ ವರ್ಸಸ್ ಶ್ರೀಮತಿ ಶೋಭಾ ರಾಣಿ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದು, ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಈ ಪ್ರಕರಣದ ಅಂಶವನ್ನು ನೋಡೋದಾದರೆ ಇದರಲ್ಲಿ ಇವರು ದಾವೆಯನ್ನು ಸಿವಿಲ್ ದಾವೆಯನ್ನು ಹೂಡಿರ್ತಾರೆ. ಆನಂತರದಲ್ಲಿ ಆ ದಾವೆಯ ವಿಚಾರಣಾ ನ್ಯಾಯಾಲಯವು ನೀಡಿರುವ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿಯನ್ನು ಸಲ್ಲಿಸಿರ್ತಾರೆ. ಇವರು ಮೇಲ್ಮನವಿಯನ್ನು ಸಲ್ಲಿಸುವಾಗ ಕಾಲ ವಿಳಂಬವಾಗಿರುತ್ತೆ, ಅದನ್ನು ಮನ್ನಿಸುವಂತೆ ಲಿಮಿಟೇಷನ್ನ ಆ್ಯಕ್ಟ್ನ ಸೆಕ್ಷನ್ 5 ಅಡಿಯಲ್ಲೂ ಕೂಡ ಅರ್ಜಿಯನ್ನು ಹಾಕಿಕೊಂಡಿರ್ತಾರೆ. ಆದರೆ ಮೇಲ್ಮನವಿಯ ನ್ಯಾಯಾಲಯವು ಲಿಮಿಟೇಷನ್ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತಾರಲ್ಲ ಅದನ್ನು ಮೊದಲು ಇತ್ಯರ್ಥ ಮಾಡುತ್ತೆ. ಪಾಯಿಂಟ್ಸ್ ಏನಿರ್ತದೆ ಅದರ ಮೇಲೆ ಮೆರಿಟ್ ಮೇಲೆ ನ್ಯಾಯ ದಾವೆಯನ್ನು ಇತ್ಯರ್ಥಗೊಳಿಸಿರುತ್ತೆ. ಸೊ ಇದನ್ನು ಪ್ರಶ್ನಿಸಿ ಎದುರುದಾರರು ಮೇಲ್ಮನವಿಯನ್ನು ಕರ್ನಾಟಕ ಹೈಕೋರ್ಟ್ಗೆ ಸಲ್ಲಿಸಿರ್ತಾರೆ. ಕರ್ನಾಟಕ ಹೈಕೋರ್ಟ್ ಇದನ್ನು ಗಮನಿಸಿ ಯಾವುದೇ ಒಂದು ಮೇಲ್ಮನವಿಯಲ್ಲಿ ಸಲ್ಲಿಸಿದಾಗ ಕಾಲ ವಿಳಂಬವನ್ನು ಕೋರಿ ಅದನ್ನು ಮನ್ನಿಸುವಂತೆ ಕೋರಿ ಸಲ್ಲಿಸಿರುವಂಥ ಅರ್ಜಿಯ ಮೇಲೆ ಮೊದಲು ಇತ್ಯರ್ಥ ಆಗಬೇಕು, ಆದೇಶ ಆಗಬೇಕು. ಅದನ್ನು ಹೊರತು ಆದೇಶವನ್ನು ಮಾಡಿದರೆ ಆ ಆದೇಶ ಶೂನ್ಯ ಆಗಿರುತ್ತೆ ಅಂತೇಳಿ ಈ ಒಂದು ಪ್ರಕರಣದಲ್ಲಿ ಉಲ್ಲೇಖಿಸ್ತಾ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪಾದಂಥ ಫೋರ್ಶೋರ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ವರ್ಸಸ್ ಪ್ರವೀಣ್ ಡಿ ದೇಸಾಯಿ ಆ್ಯಂಡ್ ಅದರ್ಸ್ ಈ ಒಂದು ಪ್ರಕರಣವನ್ನು ಕೂಡ ಉಲ್ಲೇಖಿಸಿ ಸುಪ್ರೀಂ ಕೋರ್ಟು ಇದೇ ರೀತಿಯ ಒಂದು ಆದೇಶವನ್ನು ನೀಡಿರುವುದನ್ನು ಗಮನಿಸಿ ಈ ಆದೇಶವನ್ನು ಹೇಳಿರುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಕರಣದಿಂದ ವಕೀಲರಿಗೆ ಅಥವಾ ಮೇಲ್ಮನವಿಯನ್ನು ಸಲ್ಲಿಸುವವರಿಗೆ ಒಂದು ಅಂಶ ಗೊತ್ತಾಗೋದೇನು ಅಂದರೆ, ಇಲ್ಲಿ ಯಾವುದೇ ಒಂದು ಮೇಲ್ಮನವಿಯನ್ನು ಸಲ್ಲಿಸುವಾಗ ಕಾಲ ವಿಳಂಬ ಏನಾಗಿರುತ್ತೆ ಅದಕ್ಕೆ ಸಂಬಂಧಿಸಿದಂತೆ ಲಿಮಿಟೇಷನ್ ಆ್ಯಕ್ಟ್ನ ಸೆಕ್ಷನ್ 5 ಅರ್ಜಿಯನ್ನು ಸಲ್ಲಿಸ್ಕೊಬೇಕಾಗಿರುತ್ತೆ. ಈ ಅರ್ಜಿಯ ಮೇಲೆ ಮೊದಲು ಇತ್ಯರ್ಥ ಆಗಬೇಕಾಗತ್ತೆ, ಅಥವಾ ಕೋರ್ಟೋ ಅಥವಾ ಗೊತ್ತಿಲ್ಲದೇನೋ ಅಥವಾ ಯಾವುದೇ ಒಂದು ಒತ್ತಡದಿಂದಲೋ ಮೇಯ್ನ್ ಮೆರಿಟ್ ಮೇಲೇ ದಾವೆಯನ್ನು ಇತ್ಯರ್ಥ ಆಗಲಿ ಅಂತ ಅನ್ನೋ ರೀತಿಯಾಗಲಿ ಆ ರೀತಿ ವಾದ ಮಾಡಿ ದಾವೆಯನ್ನು ಇತ್ಯರ್ಥ ಆದೇಶ ಮಾಡಿದ್ರೆ ಅದನ್ನು ಪ್ರಶ್ನಿಸಿ ಸಲ್ಲಿಸ್ಬೋದಾಗಿರುತ್ತೆ. ಆ ರೀತಿ ಮಾಡಿದಂಥ ಆದೇಶವು ಶೂನ್ಯವಾಗಿರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಮೇಲ್ಮನವಿಯನ್ನು ಕಾಲ ವಿಳಂಬವಿದ್ದು ಸಲ್ಲಿಸಿದಂಥ ಸಂದರ್ಭದಲ್ಲಿ ಅದರ ಮೇಲೆ ಮೊದಲು ಇತ್ಯರ್ಥ ಆದೇಶ ಆಗಬೇಕಾಗಿರುತ್ತೆ ಅನ್ನೋದನ್ನು ಗಮನಿಸಬೇಕಾಗಿರುತ್ತೆ. ಸೊ ಹಾಗೆಯೇ ಹೆಚ್ಚಿನ ಒಂದು ಜಡ್ಜ್ಮೆಂಟ್ಗಳನ್ನು ನೋಡೋದಕ್ಕೆ ಆಲ್ ಕೋರ್ಟ್ ರಿಪೋರ್ಟರ್ಗೆ ಲಾಗಿನ್ ಆಗ್ಬೋದು, ಹೆಚ್ಚಿನ ಜಡ್ಜ್ಮೆಂಟ್ಗಳನ್ನು ಕೂಡ ನೋಡ್ಬೋದಾಗಿರುತ್ತೆ. ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.